ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲಿ ನಾವಿಲ್ಲಿ ಟೆಡಿ ಬೇರ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಪಾಪುಗೆ ಸಾಫ್ಟ್ ಟಾಯ್ಸ್ ತೊಗೋಬೇಕಾಗಿತ್ತು. ಸೊ ಹೊರಗಡೆ ಹೋಗ್ತಾ ಇರುವಾಗ ಹಾಗೇ ಇಲ್ಲಿ ತಗೊಳ್ಳೋಣ ಅಂತ ಅನ್ಕೋತಾ ಇದ್ವಿ, ಬಟ್ ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹೈವೇ ಆಗಿರೋದ್ರಿಂದ. ಸೊ ಇವತ್ತು ಇದಕ್ಕೆ ಅಂತಲೇ ಮನೆಯಿಂದನೇ ಜ್ಞಾಪಿಸ್ಕೊಂಬಂದು ಆಮೇಲೆ ಇಲ್ಲಿ ಸ್ಟಾಪ್ ಮಾಡಿದ್ದು. ಸೊ ಇಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಬರುವಾಗ, ಅಂದರೆ ಬೆಂಗಳೂರಿಂದ ಬರುವಾಗ ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲೂ ಮಧ್ಯ ಕ್ರಾಸ್ ಮಾಡೋಕ್ಕೆ ಜಾಗ ಇರೋಲ್ಲ. ಮೈಸೂರಿಂದ ಹೋಗುವಾಗ ಈಸಿಯಾಗಿ ಪಾರ್ಕ್ ಮಾಡಿಕೊಂಡು ತಗೋಬೋದು. ತುಂಬ ಜನ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಟಾಯ್ಸು, ಸ್ಪೆಷಲಿ ಸಾಫ್ಟ್ ಟಾಯ್ಸು, ಟೆಡಿ ಬೇರ್ಸು ಜಾಸ್ತಿ. ಸೊ ನನಗೆ ಈ ಥರ ಇವಾಗ ಆನ್ಲೈನಲ್ಲಿ ಚಿಕ್ಕದಾಗಿ ಬಂದಿದೆ, ಅದನ್ನು ಕೆಳಗಡೆ ಇಟ್ಟ ತಕ್ಷಣ ದಪ್ಪ ಆಗುತ್ತೆ. ಸೊ ಆ ಥರ ನೋಡಿದೆ ನಾನು, ಅದನ್ನು ಪಾಪಕ್ಕೆ ತಗೋಬೇಕು ಅಂತ. ಅಂದರೆ ಅವನಿಗೆ ಏನು ಏಟಾಗೋವಂಥದ್ದು ಬೇಡ, ಸಾಫ್ಟಾಗಿರಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕದು ಟಾಯ್ಸ್ ತೊಗೊಳ್ಳೋಣ ಅಂತ ಬಂದೆ. ಬಟ್ ಯಶು ನಂಗೂ ಬೇಕು ಅಂತ ಅವನು ಹಠ ಮಾಡ್ದ. ಸೊ ಇಬ್ರಿಗೂ ಟಾಯ್ಸ್ ತೊಗೊಂಡು ಆಮೇಲೆ ನಾವು ಹೊರಟಿವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವ್ಲಾಗಲ್ಲಿ ಗೊತ್ತಾಗತ್ತೆ. ಸೊ ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ನಿಮಗೂ ಇಷ್ಟ ಆಗತ್ತೆ. ಸೊ ನಾವಿಲ್ಲಿ ಒಂದು ದೊಡ್ಡದು ಒಂದು ಎರಡು ಚಿಕ್ಕದು ಮೂರು ಟಾಯ್ ತೊಗೊಂಡು ಮುಂದೆ ಹೊರಟ್ವಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಇವಾಗ ನಾವು ನಾನು ಮತ್ತೆ ನಮ್ಮ ಸುಬ್ಬುಗೆ ಈ ಡಾಲ್ ತಗೊಂಡ್ವಿ. ಇನ್ನೂ ಎರಡು, ಯಶುಗೊಂದು ಇವನ್ಗೆ ಎರಡು ಅಂತ. ಯಶುಗೆ ದೊಡ್ಡದು, ಅವನದೇ ಜಾಸ್ತಿ ಇದ್ವು ಬರ್ತಡೆಗೆ ಅಂತ ಇವಾಗಲೇ ಗಿಫ್ಟ್ ಕೊಡ್ಸಿದ್ದೀವಿ ಅಲ್ವಾ ಯಶು. ಯಶು ನಮ್ಮ ಯಜಮಾನ್ರು, ನಾನು ನಮ್ಮ ಅತ್ತೆ ಸುಬ್ಬು ಇಷ್ಟು ಜನ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಕ್ಕ ಅವ್ರ ಸೊಸೆ ಮನೆಗೆ, ಅವಳು ಅವರ ಅಮ್ಮನ ಮನೇಲಿ ಇದ್ದಾರೆ. ಗೊತ್ತಿರ್ಬೋದು ಅರ್ಚನಾ ಲಾಸ್ಟು ಹಳೆ ಬ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೆ. ಸೊ ಅವ್ರಿಗೆ ಪಾಪು ಆಗಿದೆ, ನಾವು 3 ಮಂತ್ಸ್ ಆಯಿತು ನೋಡೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ವಮ್ಮ, ನಮ್ಮ ಅತ್ತೆ ಬ್ಯುಸಿ ಇದ್ರು ಬರ್ತಾ ಇರಲಿಲ್ಲ, ಆದರೂ ನಾನು ಅತ್ತಿ ಬೆಲೆ ಹತ್ರನೇ ಅದನ್ನು ಅತ್ತಿ ಬೆಲೆಯಿಂದ ಅರ್ಧ ಗಂಟೆ ಅಂದರೆ ಅರ್ಚನವರು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಇನ್ನು ನಾವು ಯಾವುದಿದು ಕಣ್ಮಿಣ್ಕೆ ಅಲ್ಲಿದ್ದೀವಿ. ಸೊ ನೈಸ್ ರೋಡಿಂದ ಹೋಗಿ ಆಮೇಲೆ ಅತ್ತಿ ಬೆಲೆಗೆ ಹೋಗಿ ಅತ್ತಿ ಬೆಲೆಯಿಂದ ಏನು ಸೀಮಂಗ್ಲನ ಯಾವುದೋ ಅವ್ರ ಊರು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಅವಳು ಲಿಂಕ್ ಕಳಿಸಿದ್ದಾಳೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಅದಮ್ಮ ಏನು ತಿಂದ್ರಿ ನಾಷ್ಟ? ಟೊಮೆಟೊ ಚಿತ್ರಾನ್ನ. ನಮ್ಮ ಸುಬ್ಬುಗೆ ಆಟ ಆಡೋಕ್ಕೆ ಕೊಡ್ತಿದ್ದು ಕಚ್ಚಿ ಕಚ್ಚಿ ತಿಂತ. ನಾನು ಇದು ಈ ಥರದ್ದು ಎರಡು, ಈ ಥರ ಇನ್ನೊಂದು ಸಾಫ್ಟ್ ಆಗಿರೋದೊಂದು, ಇದೊಂದು ನಾನು ಈ ಥರ ತಗೋಬೇಕು ಅಂತ ಐತೆ ಅದಕ್ಕೆ. ಆಮೇಲೆ ಇನ್ನೊಂದು ದೊಡ್ಡದು ಎಲೆಕ್ಟ್ರಾನ್ ಥರ ಬೇಬಿ ಎಲೆಕ್ಟ್ರಾನಿ. ಸೊ ಅದು ಅದೆಲ್ಲ ತಗೊಂಡ್ರೆ ಟೋಟಲ್ಲು 700 ಏನೋ ಪೇ ಮಾಡಿದ್ರು. ನಾನು ಇವಾಗ ಹೋಗ್ತಾ ಹೋಗ್ತಾ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವೆಲ್ಲೋ ಅತ್ತಿ ಬೆಲೆಯಿಂದ 10-20 ಮಿನಿಟ್ಸ್ ಆಗುತ್ತೆ ಅಂದರೆ ಅದು ಆಲ್ಮೋಸ್ಟ್ 1 ಅವರೇ ಆಗೋಯಿತು. ಸೊ ನಾವು ಹೊಸೂರು ಅತ್ತಿ ಬೆಲೆ ಹೊಸೂರು ಮೇನ್ ರೋಡಲ್ಲಿ ಹೋಗಬೇಕಾಗಿತ್ತು. ಇದು ಆಲ್ಮೋಸ್ಟ್ ತಮಿಳ್ನಾಡು ಕೃಷ್ಣಗಿರಿ ಡಿಸ್ಟ್ರಿಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಸ್ವೀಟ್ಸ್ ಎಲ್ಲ ತಗೋತಾ ಇದ್ದೀವಿ, ಅಂದರೆ ನಾವು ಪಾಪುನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಅವರ ಅಣ್ಣನ ಮೊಮ್ಮಗಳು, ಸೊ ನಮ್ಮ ಮನೆಯಿಂದೇ ಮಗು ಅದು. ಸೊ ತುಂಬ ದಿನ ಆಗಿತ್ತು ನೋಡೋಕ್ಕೆ ಹೋಗ್ದಿರಾ, ಏನಾದರೂ ಒಂದು ರೀಸನ್ ಬರ್ತಾನೆ ಇತ್ತು. ಸೊ ಇವಾಗ ಫೈನಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ಸ್ವೀಟ್ಸು ಮತ್ತು ಏನೇನು ಬೇಕು ಎಲ್ಲ ತಗೊಂಡು ಆಮೇಲೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದನೂ 9 ಕಿಲೋಮೀಟರ್ಸ್ ಇತ್ತು. ಸೊ ನಾವು ಮುಂದೆ ಸಿಗುತ್ತೋ ಇಲ್ವೋ, ನಮಗೆ ಸುಮಾರು ಟೈಮ್ ಹಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮುಂದೆ ತಗೊಳ್ಳೋಣ ಮುಂದೆ ತಗೊಳ್ಳೋಣ ಅಂದ್ಕೊಂಡು ಮುಂದೆ ಏನೂ ಸಿಗೋದೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲೇ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ನಾವು ಇಲ್ಲಿಗೆ ಬಂದು ಪಾಪುನ ನೋಡಿದ್ವಿ.
ಸೊ ಪಾಪು ಮಲ್ಗೋದಕ್ಕೆ ರೆಡಿ ಆಗ್ತಾ ಇದ್ಲು, ಬಟ್ ಸ್ಟಿಲ್ ನಾವು ಮಲಗಿಸ್ಬಿಟ್ಟು ಲಾಸ್ಟಲ್ಲಿ ಪಾಪು ನಿಂತ್ಕೊಂಡು ಇದೊಂದು ವೀಡಿಯೋ ಬೈಟ್ ರೆಕಾರ್ಡ್ ಮಾಡಿದೆ. ಸೊ ಅರ್ಚನಾಗ ಜ್ಞಾಪಿಸಿದ್ದು ವೀಡಿಯೋನೇ ಮಾಡ್ಕೊಂಡಿಲ್ಲ ನೀನು ಅಂತ. ಸೊ ನಾನು ಎಲ್ಲ ಮಾಡಬೇಕು ಅಂತ ಹೋದೆ, ಬಟ್ ಅಲ್ಲಿಗೆ ಹೋದ್ಮೇಲೆ ನಂಗೆ ಅದೇನು ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ಕೊಂಡು ಕುಯ್ಕೊಂಡ್ಬಿಟ್ರೆ ಅದು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಪಾಪು ಜೊತೆ ಮಾತಾಡಿ ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಫ್ರೆಂಡ್ಸ್, ನಾವಿವಾಗ ಇದು ಯಾವ ಡಿಸ್ಟಿಕ್ ರೀ? ಇದು ತಮಿಳ್ನಾಡು ಹೊಸೂರು, ಕೃಷ್ಣಗಿರಿ ಡಿಸ್ಟಿಕ್. ಇದಾದ ಜೀಮಂಗ್ಲ. ಸೊ ಅಲ್ಲಿ ಅವ್ರದ್ದು ಒಬ್ಬರು ಪಾಪು ನೋಡ್ಕೊಬರ್ಕ ಹೋಗಿದ್ವಿ, ನೋಡಿದ್ವಿ, ಊಟ ಮಾಡಿದ್ವಿ. ಊಟ ಏನೇನು ಮಾಡಿದ್ರಮ್ಮ? ಬಿರಿಯಾನಿ, ಚಿಕನ್ ಗ್ರೇವಿ, ಮಟನ್ ಸಾರು, ರೈಸ್ ಎಲ್ಲ ಮಾಡಿದ್ರು. ಊಟ ಮಾಡ್ಕೊಂಡು ಇವಾಗ ಮನೆಗೆ, ಮನೆಗಲ್ಲ ಯಶು ಬರ್ತಡೇ ಮಾಡ್ಬೇಕು ನಾವು ಇವತ್ತಿಗೆ. ಒಂದು 6 ಡೇಸ್ ಇದೆ ಯಶು ಬರ್ತಡೆ. ಸೊ ಅದಕ್ಕೆ ಇನ್ನು ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಅವ್ನು ಸ್ಕೂಲ್ ಹೋಗ್ತಾನೆ. ಮತ್ತು ಅವನನ್ನು ಕರ್ಕೊಂಡ್ರೆ ಅವನಿಗೆ ಬಟ್ಟೆ ತೊಗೋಬೇಕಂದ್ರೆ ಅವ್ನ ಸೈಜ್ ಬೇಕೇ ಬೇಕು ನಮಗೆ, ಅವನು ಇರ್ಬೇಕು ಜೊತೆಯಲ್ಲಿ. ಸೊ ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಅವನ ಜೊತೆ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ನಾವು ಗೋಪಾಲನ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ ನೆಕ್ಸ್ಟ್ ಆಗುತ್ತೆ ಅಂತ. ಹೋದ್ರೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಮಧ್ಯದಲ್ಲಿ ಏನಾದರೂ ಮಾಡ್ಬೋದು ಅನಿಸಿದ್ರೆ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ತಿರ್ಬೋದಾಗಿತ್ತು. ನಮ್ಮ ಸುಬ್ಬ ಅಲ್ಲಿ ಅಳು ಸ್ಟಾರ್ಟ್ ಮಾಡ್ಬಿಟ್ಟ ಜೋರಾಗಿ ಅಲ್ವಮ್ಮ. ಊರಿಗೆಲ್ಲ ಕೇಳ್ಸಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಪಾಪ ಅಲ್ಲಿ ಪಾಪು ಬೇರೆ ಇತ್ತಲ್ಲ ಯಾಕೆ ಅಂತ ಹೇಳಿ ನಾವು ಹೊರಟು ಬಂದ್ಬಿಟ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. 2:30 ಆಗಿದೆ ಟೈಮು. ಇವಾಗ ತಮಿಳ್ನಾಡು ಬಾರ್ಡ್ರ್ ಅತ್ತಿಬೆಲೆ ಅಂದರೆ ತಮಿಳ್ನಾಡು ಬಾರ್ಡ್ರ್ ಅಲ್ವಾ. ಸೊ ಅಲ್ಲಿಂದ ಒಂದು 1/2 hour ಜರ್ನಿ. ಇವಾಗ ಅಲ್ಲಿಗೆ ಹೋಗಿ ಅತ್ತಿಬೆಲೆಗೆ ಹೋಗ್ತೀವಾ? ಅಲ್ಲ, ತೊಡಕ ಅವ್ರ ಮನೆಗೆ ಇಲ್ಲ ಇಲ್ಲ. ಅಲ್ಲಿಂದ ಹಂಗೆ ಕೆಂಗೇರಿಗೆ ಹೋಗೋದು. ಓಕೆನಾ? ಅಲ್ಲಿ ಹೋಗೋಣ. ಹಾಗೆ ಬರುವಾಗ ತಮಿಳ್ನಾಡು ರೋಡಲ್ಲಿ ಹೊಸೂರು ಅತ್ತಿಬೆಲೆ ರೋಡಲ್ಲಿ ತುಂಬಾ ಪಟಾಕಿ ಕ್ರ್ಯಾಕರ್ ಶಾಪ್ ಇದೆ. ಸೊ ಎನಿ ಟೈಮ್, ನಿಮಗೆ ದೀಪಾವಳಿ ಸೀಸನ್ ಅಂತ ಅಲ್ಲ, ಎಲ್ಲ ದಿನಗಳಲ್ಲೂ ಇಲ್ಲಿ ಪಟಾಕಿ ಅಂಗಡಿಗಳು ಓಪನ್ ಇರುತ್ತೆ. ಸೊ ಇವಾಗ ಏನಾದರೂ ಸೆಲೆಬ್ರೇಷನ್ಸ್ ಇದ್ದರೆ ಅವರೆಲ್ಲ ಬಂದು ಇಲ್ಲೇ ತಗೋತಾರೆ. ಮತ್ತು ಬಲ್ಕಾಗಿರುತ್ತೆ, ನಿಮಗೆ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಹೋಲ್ಸೇಲ್ ಪ್ರೈಸ್ಗಿರುತ್ತೆ. ನಾರ್ಮಲಾಗಿ ನಿಮಗೆ 30 shirts 50 shirts ಎಲ್ಲ ಒಂದೊಂದಕ್ಕೆ 1,000 rupees 1,500 rupees ಕೊಡಬೇಕು ದೀಪಾವಳಿ ಸೀಸನಲ್ಲಿ. ಬಟ್ ಇಲ್ಲಿ ಅದೆಲ್ಲ 300-400ಗೆಲ್ಲ ಸಿಗುತ್ತೆ. ಸೊ ಯಶುಗೆ ಪಟಾಕಿ ಬೇಕಿತ್ತು, ಅವ್ನು ಬರ್ತಡೆಗೆ ಹೊಡಿಬೇಕಂತೆ ಅವನು ಪಟಾಕಿನ. ತುಂಬ ಹಠ ಮಾಡಿಬಿಟ್ಟ, ನಾವು ಪಟಾಕಿದೆಲ್ಲ ಐಡಿಯಾನೇ ಇರಲಿಲ್ಲ, ಬಟ್ ಕಾರಲ್ಲಿ ಕುತ್ಕೊಂಡು ತುಂಬ ಹಠ ಮಾಡಿಬಿಟ್ಟ. ಸೊ ಅದಕ್ಕೆ ಇನ್ನೇನು ಬರ್ತಡೇ ಅಲ್ವಾ ಅಂತ ಹೇಳಿ ಅವನಿಗೆ 30 shirts ಒಂದು 2 boxes. ಮತ್ತು ನಾವು ಇಲ್ಲಿ ತಗೊಳ್ಳೋದು 1,500 ಚಿಕ್ಕ ಬಾಕ್ಸ್ ಪಟಾಕಿ ಇರುತ್ತೆ. ಬಟ್ ಇಲ್ಲಿ ದೊಡ್ಡ ದೊಡ್ಡದೇನೇ 600-700 ಇರುತ್ತೆ. ಯಾರಾದರೂ ದೀಪಾವಳಿ ಹಬ್ಬಕ್ಕೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಸೊ ಅಂಡ್ ಅದಾದಮೇಲೆ ಅಲ್ಲಿ ಪಟಾಕಿ ಎಲ್ಲ ತಗೊಂಡು ನೆಕ್ಸ್ಟು ನೈಸ್ ರೋಡ್ ಮುಖಾಂತರ ನಾವು ಆರ್ಚ್, ಗೋಪಾಲನ್ ಆರ್ಚ್ ಮೇಲೆ ಬಂದ್ವಿ. ಸೊ ಅಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ಯಶುಗೆ ಇಲ್ಲಿಗೆ ಕರ್ಕೊಬರಬೇಕು ಕಿಡ್ಸ್ ಪ್ಲೇ ಏರಿಯಾಗೆ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಬಟ್ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೀವು 300 rupees ಪೇ ಮಾಡಿದ್ರೆ ಕಾರ್ಡ್ ಕೊಡ್ತಾರೆ. ಸೊ ಕಾರ್ಡಲ್ಲಿ ಬ್ಯಾಲೆನ್ಸ್ ಕ್ಲೋಸ್ ಆಗೋವರೆಗೂ ಯಾವ ಗೇಮ್ ಬೇಕಾದರೂ ಆಡ್ಬೋದು. ಸೊ ಮಕ್ಳಿಗೊಂಥರ ಏನಂದರೆ ಖುಷಿ ಇರುತ್ತೆ, ಮತ್ತು ಅಡ್ವೆಂಚರಸ್ ಗೇಮ್ಗಳೆಲ್ಲ ಇದೆ ಇಲ್ಲಿ. ಸೊ ಯಶು ಆಡ್ತಾ ಇದ್ದ ನೋಡ್ಬೋದು. ಸೊ ನಾವೀಗ ಆಲ್ರೆಡಿ ಲೇಟ್ ಆಗಿದ್ದೆ, ಬೇಡ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಯಜಮಾನ್ರಿಲ್ಲ ಆಡಲಿ ಒಂದು ಸ್ವಲ್ಪ ಹೊತ್ತು ಅಂದರೆ, ಲಾಸ್ಟ್ ಟೈಮು ತುಂಬ ಸರಿ ಬಂದು ಬಂದು ವಾಪಸ್ ಹೋಗಿದ್ದೀವಿ, ನಾವು ಮೇಲ್ಗಡೆ ಫ್ಲೋರ್ವರೆಗೂ ಬಂದೇ ಇಲ್ಲ. ಸೊ ಅದಕ್ಕೇ ಈ ಸರಿ ಆಡಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಸೊ ಅವನು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ, ಅದೇ ಮುಖ್ಯ ಅಲ್ವಾ. ಸೊ ಇವಾಗಂತೂ ಬರ್ತಡೇ ಇರೋದ್ರಿಂದ ನಮ್ಮ ಯಶು ಒಂದು ಸ್ವಲ್ಪ ಜಾಸ್ತಿನೇ ಆಡ್ತಾ ಇದ್ದಾನೆ. ಅಂದರೆ ನಾವನೇನು ಕೇಳ್ತಾನೆ ಅದು ಕೊಡಿಸ್ಬೇಕು ಆ ಥರ. ಬಟ್ಟೆನೂ ಅಷ್ಟೇ, ನಾನು ನೆಕ್ಸ್ಟ್ ವೀಡಿಯೋಲಿ ಆಲ್ ಮಾಡಿ ತೋರಿಸ್ತೀನಿ ಏನೇನು ತಗೊಂಡೆ ಅಂತ. ನೆಕ್ಸ್ಟ್ ಇಲ್ಲಿ ಬಾಸ್ಕೆಟ್ಗೆ ಬಾಲ್ ಹಾಕಬೇಕು, ಬಟ್ ಅವ್ನಿಗೆ ಹಾಕಕ್ಕಾಗ್ತಾ ಇಲ್ಲ, ನಮ್ಮ ಯಜಮಾನ್ರು ತೋರಿಸ್ತಾ ಇದ್ದಾರೆ. ಸೊ ಆ್ಯಂಡ್ ಅದಾದಮೇಲೆ ನಮ್ಮ ಅತ್ತೆ ನೋಡಿ ನೋಡಿ ಅವರೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬಾಲ್ನ. ನಮ್ಮ ಅತ್ತೆ ಯಶು ಜೊತೆ ಅವರು ಪಾಪು ಆಗೋಗ್ಬಿಟ್ಟಿದ್ರು. ಸೊ ಹಂಗೆ ನೋಡಿ ಇವಾಗ ಎತ್ಕೊಂಡು ಹಾಕ್ತಾರೆ. ಸೊ ಅವ್ರಿಗೆ
ನೋಡಿ ನೋಡಿ ಅವ್ನು ಹಾಕ್ತಾ ಇಲ್ವಲ್ಲ ನಾನೇ ಹಾಕ್ಬಿಡೋಣ ಅಂತ ಅನಿಸ್ತು ಅನಿಸುತ್ತೆ. ಸೊ ಅದಕ್ಕೆ ಹಾಕ್ಬಿಟ್ಟು ಫುಲ್ ಖುಷಿಪಟ್ರು. ಅಲ್ಲಿ ತುಂಬ ಗೇಮ್ಸ್ ಇತ್ತು, ಬಾಸ್ಕೆಟ್ಬಾಲ್ ಚಿಕ್ಕ ಮಕ್ಳಿಗೆ, ದೊಡ್ಡವ್ರಿಗೆ, ಮತ್ತು ಒಂಥರ ಚಿಕ್ಕ ಚಿಕ್ಕ ಮಕ್ಳು ಗೇಮ್ಸು, ಹಾಗೆ ಒಂಥರ ಮೆಮೊರಿ ಇನ್ಕ್ರೀಸ್ ಆಗುವಂಥ ಗೇಮ್ಸ್ಗಳೆಲ್ಲ ತುಂಬ ಇತ್ತು. ಸೊ ಚಿಕ್ಕ ಚಿಕ್ಕ ಮಕ್ಳಿಗೆ ಈಗ ಡಕ್ ಮೇಲೆ ಕುತ್ಕೊಂಡು ಹೋಗೋದು ಆ ಥರ ಎಲ್ಲ ಇತ್ತು. ಒಂಥರ ಮಿನಿ ಏನಂತಾರೆ ಈ ಎಕ್ಸಿಬಿಷನಲ್ಲೆಲ್ಲ ಇಟ್ಟಿರ್ತಾರಲ್ಲ ಮಕ್ಳಿಗೆ ಆಟ ಆಡೋದು ವಂಡರ್ಲಾದಲ್ಲಿ, ಆ ಥರ ಎಲ್ಲ ಮಿನಿ ಪ್ಲೇ ಪಾರ್ಕ್ ಅಂತಲೇ ಹೇಳ್ಬೋದು. ಮೇಲೆ ಫ್ಲೋರಲ್ಲಿ ಇದೆ, ಇದು ನಿಮಗೆ ಫುಡ್ಡೆಲ್ಲ ಸಿಗುತ್ತಲ್ಲ ಅಲ್ಲೇ ಇದೆ. ಸುಮಾರು ಜನ ನೋಡಿರ್ತೀರ, ನಾವು ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ಬಟ್ ಆಡಿರಲಿಲ್ಲ. ಇವಾಗಲೇ ಫಸ್ಟು ಯಶು ಆಡಿರೋದು. ಆ್ಯಂಡ್ ಅವ್ರಿಗೆ ಜಾಸ್ತಿ ಏನಂತಾರೆ ಆಡಬೇಕು ಅನ್ನೋದು ಸ್ವಲ್ಪ ಧೈರ್ಯ ಕಡಿಮೆ ನಮ್ಮ ಯಶುಗೆ. ಸೊ ಅದಕ್ಕೇ ಫೈನಲಾಗಿ ಇವತ್ತು ಅಂದರೆ ಇವಾಗ ದೊಡ್ಡವನಾಗಿದ್ದಾನೆ ಹೇಳಿದ್ ಕೇಳ್ತಾನೆ ಅಂತ ಫೈನಲಾಗಿ ಇವತ್ತು ಆಡಿಸಿದ್ದು. ಸೊ ಅಲ್ಲಿ ಒಂದೊಂದಕ್ಕೂ ಕಾರ್ಡ್ನ ಸ್ವೈಪ್ ಮಾಡಬೇಕು, ಕಾರ್ಡ್ ಸ್ವೈಪ್ ಮಾಡಿ ಅವ್ರಿಗೆ ಎಷ್ಟು ಟರ್ನ್ಸ್ ಕೊಡ್ತಾರೋ ಅಷ್ಟು. ಆಮೇಲೆ ಈ ಬೈಕು ಅದೆಲ್ಲ ಇರುತ್ತಲ್ಲ ಅದು ಇಂಥ ಟೈಮಿಂಗ್ಸ್ ಅಂತ, ಒಂದು ಸರಿ ಪೇ ಮಾಡಿದ್ರೆ ಇಷ್ಟು ಟೈಮಿಂಗ್ಸ್ ಆಡ್ಬೋದು ಅಂತ ಹೇಳಿ. ಸೊ ಯಶುಗಿದ್ದು ನೋಡಿಯೋ ಕೇಳಿದ್ರೆ ಅವ್ನು ಮಲಗಿಸೋಕ್ಕೆ ಹೋಗ್ತಿದ್ದಾನೆ, ಕೊನೆಗೆ ಅವರೇ ಹೊಡೆದ್ಬಿಟ್ಟು ಮಲಗಿಸ್ಬಿಟ್ರು ಆ ಥರ ಆಯಿತು. ಆ್ಯಂಡ್ ಅದಾದಮೇಲೆ ಇಲ್ಲಿ ವೇಟ್ ಅಂದರೆ ಹ್ಯಾಮರ್ ಇರುತ್ತೆ. ಸೊ ಹ್ಯಾಮರಲ್ಲಿ ಹೊಡಿಬೇಕು, ಅದು ಲೈಟ್ಸ್ ಏನಿರುತ್ತೆ ಅದು ಫುಲ್ ಮೇಲೆವರೆಗೂ ರೀಚ್ ಆಗಬೇಕು ಆ ಥರ. ಸೊ ಇವಾಗ ಅದು ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕು, ಅದಾದಮೇಲೆ ಹೊಡಿಬೇಕು ಅಂತ. ಮತ್ತು ಇಲ್ಲಿ ಈ ಮಾಲ್ಗೆ ಬಂದಿದ್ದ ಮೇನ್ ರೀಸನ್ ಏನಂದರೆ ಬರ್ತ್ಡೇಗೆ ಬಟ್ಟೆ ಶಾಪ್ ಮಾಡೋಕ್ಕೆ ಅಷ್ಟೇ. ಸೊ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಯಶುಗೆ ಪರ್ಫೆಕ್ಟ್ ಸೈಜ್ ಸಿಗೋಲ್ಲ, ಸೈಜ್ ಸಿಕ್ಕಿದ್ರೂ ನಮ್ಗೆ ಇಷ್ಟ ಆಗಲ್ಲ. ಬಟ್ ಇಲ್ಲಿ ಶೋ ಆಫಲ್ಲಿ ಅಂದರೆ ಮೂವೀಸ್ ಇದೆಯಲ್ಲ ಅದ್ರ ಪಕ್ಕ ಕಿಡ್ಸ್ ಶೋ ಆಫ್ ಇದೆ. ಸೊ ಅಲ್ಲಿ ಲೇಡೀಸ್ ಕಿಡ್ಸ್ ಅಂದರೆ ಬಾಯ್ ಗರ್ಲ್ ಇಬ್ರಿಗೂ ಸಿಗುತ್ತೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಯಶುಗೆ, ಪಾರ್ಟಿ ವೇರ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಟೀ ಶರ್ಟ್ಗಿಂತ ಮೇನ್ಲಿ ಪಾರ್ಟಿ ವೇರ್, ನೀವು ಏನು ಕೇಳ್ತೀರಾ ಅದು ಸಿಗುತ್ತೆ, ಬಟ್ ಅಮೌಂಟ್ ಪೇ ಮಾಡಬೇಕಷ್ಟೇ. ಸೊ ಯಶುಗೆ ಬ್ಲೇಸರ್ ಇಷ್ಟ ಆಯಿತು, ಅದನ್ನು ತಗೊಂಡ ಅಂದರೆ ಫ್ಲೋರಲ್ ಬ್ಲೇಸರು ತುಂಬ ಚೆನ್ನಾಗಿದೆ ಅದು. ನಾನು ನೆಕ್ಸ್ಟು ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಮ್ಮ ಸುಬ್ಬುಗೂ ಸೇಮ್ ಅವನಿಗೆ ಮ್ಯಾಚ್ ಆಗೋ ಥರನೇ ಅವನಿಗೆ ತೊಗೋಬೇಕು ಅಂತ ಇದ್ದೆ, ಬಟ್ ಅವನಿಗೆ ಬ್ಲೇಜರ್ ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ. ಸೂಟ್ ಆಗಲಿಲ್ಲ ಅನ್ನೋದಕ್ಕಿಂತ ಅವನಿಗೆ ಕಂಫರ್ಟ್ ಅಂತ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾನು ಮ್ಯಾಚ್ ಆಗೋ ಥರನೇ ತೊಗೊಂಡಿದ್ದೀನಿ, ಬಟ್ ಏನು ತೊಗೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ಲೋಕಲ್ ಶೇರ್ ಮಾಡ್ತೀನಿ. ಸೊ ನೋಡಿ ಈ ಥರ ಎಲ್ಲ ಇರುತ್ತೆ. ಮಕ್ಕಳಿಗೆ ಒಂಥರ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗೋಕ್ಕಿಂತ ಈ ಥರ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ಲ ಅವ್ರಿಗೂ ಇಷ್ಟ ಆಗುತ್ತೆ. ಪ್ರೈಸ್ 300 ರುಪೀಸ್, ಫಸ್ಟು ಕಡಿಮೆ ಇತ್ತು ನಾವು ಫಸ್ಟ್ ಹೋದಾಗ. ಸೊ ಇವಾಗ ಸ್ವಲ್ಪ ರೈಸ್ ಮಾಡಿದ್ದಾರೆ. ಸೊ ಫೈನಲಿ ಅವನು ಫಿಶ್ಗೆ ಫೀಡ್ ಮಾಡಿಬಿಟ್ಟು ಇಲ್ಲಿ ಅದೇನೋ ಮಾಡ್ತಾ ಇದ್ದಾನೆ, ಏನು ಅಂತ ಒಂದು ಅರ್ಥ ಆಗಲಿಲ್ಲ. ಅದೇನು ಅವ್ರ ಅಪ್ಪ ಮಗನೇ ಆಡ್ಕೋತಾ ಇದ್ರು. ಸೊ ನಾನು ಜಸ್ಟು ಪಾಪುನ ನಮ್ಮ ಅತ್ತೆಯಲ್ಲಿ ನೋಡಿ ಎತ್ಕೊಂಡು ಕೂತಿದ್ದಾರೆ, ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಒಳಗಡೆ ಇದ್ದರು, ಆಮೇಲೆ ಹೋಗೋಣ ಅಂತ ಹೇಳಿ. ಈಗ ಇದು ಲಾಸ್ಟ್ ಗೇಮ್ ಅಲ್ವಾ, ಸೊ ಇದನ್ನು ಆಡಿ ಮನೆಗೆ ಹೊರಡೋಣ ಅಂತ ಹೇಳಿ. ಆಲ್ಮೋಸ್ಟ್ ನಾವು ಮಾಲ್ ಬಿಡೋಷ್ಟರಲ್ಲೇ 5:30 ಆಗಿತ್ತು. ಆ್ಯಂಡ್ ಅದಾದಮೇಲೆ ಮನೆಗೆ ಹೋದ್ವಿ ಫೈನಲಿ. ಇದಿಷ್ಟು ನಡೀತು ಅವತ್ತಿನ ದಿನ. ಪಾಪು ನೋಡೋದಕ್ಕೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ, ಯಾಕಂದರೆ ಸ್ಕೂಲ್ ಇರುತ್ತೆ ಮತ್ತೆ ರಜಾಕ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಮುಂದೆ ಏನೆಲ್ಲ ಆಗುತ್ತೆ, ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಶು ಬರ್ತ್ಡೇಗೆ ಸರ್ಪ್ರೈಸ್ ಪ್ಲ್ಯಾನ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಬೋದು. ಬೆಸ್ಟ್ ಸರ್ಪ್ರೈಸ್ ಪ್ಲ್ಯಾನನ್ನು ನಾನೇ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇದಿಷ್ಟು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್.